ಟಿಪ್ಪು ನಮ್ಮೂರವ್ರೇ ಅಲ್ವಾ? ಮೈಸೂರವರೋ ವರದೇಶದವರೋ? ಇಲ್ಲಿವ್ರೆ ತಾನೆ. ಅವರು ದೇವದಾಸ ಪದ್ಧತಿ ರದ್ದು ಮಾಡಿಲ್ವಾ? ಉಳುವವನಿಗೆ ಭೂಮಿ ಉಳಿ ಅಂತ ಲ್ಯಾಂಡ್ ರಿಫಾರ್ಮ್ಸ್ ತಂದವರು ಅವರೇ ಅಲ್ವಾ? ಇಡೀ ಭಾರತ ದೇಶಕ್ಕೆ ಸಿರಿಕಲ್ಚರ್ ತಂದವರು ಅವರೇ ಅಲ್ವಾ? ಪೇಶ್ವೆಗಳು ಮಹಾರಾಷ್ಟ್ರದಿಂದ ಬಂದು ಶೃಂಗೇರಿ ಶಾರದಾ ಪೀಠದಲ್ಲಿ ಚಿನ್ನದ ಕಳಸ ಹೊತ್ಕೊಂಡು ಹೋದಾಗ ಅವ್ರಿಗೆ ಕ್ಷಮಾವಣ ಪತ್ರ ಬರೆದು ಅವ್ರ ಜೊತೇಲಿ ಹೋರಾಟ ಮಾಡಿ ಮತ್ತೆ ವಾಪಸ್ ತಂದು ಶೃಂಗೇರಿ ಶಾರದಾ ಪೀಠಕ್ಕೆ ಒಪ್ಪಿಸ್ಲಿಲ್ವಾ? ಇಲ್ಲಿ ಗಂಟೆ ಆ ಕಡೆ ಮಸೀದಿ ಎರಡು ಸಮತೋಲನ ಅಲ್ಲೇ ಕೂತ್ಕೊಂಡು ಸಾಮರಸ್ಯ ಕಾಪಾಡಲಿಲ್ವಾ? ಬ್ರಿಟಿಷರ ವಿರುದ್ಧ ಹೋರಾಟ ಮಾಡಲಿಲ್ವಾ? ವೈ ಪೀಪಲ್ ಆರ್ ಟಾಕಿಂಗ್ ಲೈಕ್ ದಿಸ್? ಅಲ್ರಿ ವೈ ಅದು ಅದು ಬೇರೆ ಮಾತು. ನಾಲ್ವಡಿ ಕೃಷ್ಣರಾಜ ಒಡೆಯರ ಬಗ್ಗೆ ಹೆಸರಿಡ ಬಗ್ಗೆ ತಕರಾರಿಲ್ಲ. ಟಿಪ್ಪು ಏನು ಅವನೇನು ಈ ದೇಶದ್ರೋಹಿ ಥರ ಚಿತ್ರಿಸಿದಾಗೆ ಅವರು ಬ್ರಿಟಿಷ್ ವಿರುದ್ಧ ಹೋರಾಟ ಮಾಡಿ ಈಗ ನಾ ಹೇಳಿದ್ದಲ್ಲ ಏನು ದೇವದಾಸಿಯಾಗಿ ಬಳಸ್ತಿದ್ದವ್ರು ಯಾರನ್ನ ಎಲ್ಲ ಶೂದ್ರ ಸಮುದಾಯವ್ರನ್ನಲ್ವಾ? ರದ್ದು ಮಾಡಲಿಲ್ವ ಅವನು? ಉಳುವನೇ ಭೂಮಿ ಹೊಡೆ ಕಾಯ್ದೆ ತರಲಿಲ್ವಾ? ಸಿರಿಕಲ್ಚರ್ ತಂದಿದ್ದೆ ಅವರು ಕನ್ನಂಬಾಡಿ ಕಟ್ಟದ ಅಡಿಗಲ್ಲಿ ನೋಡಿ ಟಿಪ್ಪು ಹಾಕಿರೋದು ನೀವು ನೋಡಿ ದಯವಿಟ್ಟು ದಯವಿಟ್ಟು ನೋಡಿ ಸ್ವಾಮಿ. ಸರ್ ಬಟ್ ನೀವೇ ನಿಮ್ಮದೇ ಸರ್ಕಾರ ನಾಲ್ವಡಿ ಅವ್ರ ಹೆಸರಿನ ಶಿಫಾರಸು ಮಾಡಿ ಅದು ಈಗ ಅವ್ರ ಹೆಸರಿಡ ಬಗ್ಗೆ ತಕರಾರು ಇಲ್ವಲ್ಲ. ಕೆಲವ್ರು ಹೇಳ್ತಾರೆ ಅಭಿಪ್ರಾಯ ಹೇಳ್ತಾರೆ, ಅಭಿಪ್ರಾಯ ಹೇಳದೆ ಅಪರಾಯ ಅಪರಾಧನ? ಫ್ರೀಡಮ್ ಆಫ್ ಎಕ್ಸ್ಪ್ರೆಷನ್ ಇಲ್ವಾ? ಹಾಂ, ಫ್ರೀಡಮ್ ಆಫ್ ಎಕ್ಸ್ಪ್ರೆಷನ್ ಇಲ್ವನಪ್ಪ ಕಾನ್ಸ್ಟಿಟ್ಯೂಷನಲ್ಲಿ? ಸಂವಿಧಾನ ಒಪ್ಪಿಟ್ಟಕ್ಕೆ ಓದ್ಕೆ ಓದಿ ಅಂತ ಹೇಳಿರೋದೆ ಅದಕ್ಕೆ. ಬಟ್ ಅದು ಸರ್ಕಾರದ ನಿರ್ಧಾರ ಅಲ್ವಾ? ಅದು ಸರ್ಕಾರದ ನಿರ್ಧಾರ ಅಲ್ಲ. ಅಭಿಪ್ರಾಯ ಸರ್ಕಾರ ಯಾವುದಕ್ಕೂ ತೀರ್ಮಾನ ಮಾಡಿಲ್ವಲ್ಲ. ಈಗ ನಾಲ್ಕಕ್ಕೆ ಇಡಬೇಕು ಅಂತ ವಿಧಾನಸಭೆಯಲ್ಲಿ ಹೇಳಿದ್ದೆ, ಯುನಾನಿಮಸ್ ರಾಜೀನಾಮೆ ಕೇಂದ್ರ ಸರ್ಕಾರ ಮಾಡಿದ್ದೀವಿ. ಮೈಸೂರಿಗೆ ಏನು ಮಾಡಬೇಕು ಅಂತ ತೀರ್ಮಾನ ಮಾಡಿಲ್ಲ, ಸಮಯ ಬಂದಾಗ ಅದನ್ನು ತೀರ್ಮಾನ ಮಾಡ್ತೀವಿ. ಬರ್ಬೋದು ನಿಮ್ಮ ಹೆಸರು ಹೇಳ್ಬೋದು, ಯಾರಿಗೆ ಗೊತ್ತು? ಐ ಡೋಂಟ್ ನೋ. ತೀರ್ಮಾನ ಆಗಿರೋದ ಕ್ಯಾಬಿನೆಟ್ ನಾವು ಬೇಡ ಅಂತ ಹೇಳಿದವ. ಸಮ್ ಪೀಪಲ್ ಸೇಸ್ ಇವ್ರು ಇಡೀ ಅಂತ, ಸಮ್ ಪೀಪಲ್ ಸೇಸ್ ಬೇಡ ಅಂತ. ಬಟ್ ನೀವು ಚರಿತ್ರೆ ನೋಡ್ಬೇಕಲ್ಲ, ಅವ್ರು ಇಡೋದು ಬಿಡೋದು ಬಿಡೋದು ಆಮೇಲೆ. ಹೂ ಇಸ್ ಟಿಪ್ಪು? ಇಸ್ ಇ ನಾಟ್ ಎ ವಾರಿಯರ್? ಹೈದರಾಬಾದ್ ನಿಜಾಮ ಇವ್ರಿಗೆ ಸಂಬಂಧ ಬೆಳೆಸ್ಬೇಕು ಅಂತಮ್ಮ, ಅವನು ಬ್ರಿಟಿಷರ ಏಜೆಂಟು, ಅವ್ನಿಗೆ ಸಂಬಂಧ ನನಗೆ ನನ್ನ ಮಗಳನ್ನ ಮದುವೆ ಮಾಡ್ಕೊಳ್ಳಲ್ಲ ಅಂತ ಹೇಳಿದೆ ಟಿಪ್ಪು. ಸೊ ಇವರೆಲ್ಲ ಹಿಸ್ಟ್ರಿ ಗೊತ್ತಿರಬೇಕಲ್ವಾ? ಇಸ್ ಎನ್ ಎಮಿಸರಿ ಆಫ್ ಬ್ರಿಟಿಷ್, ಐ ವಿಲ್ ನಾಟ್ ಎಸ್ಟಾಬ್ಲಿಷ್ ಎನಿ ರಿಲೇಷನ್ಶಿಪ್ ವಿತ್ ಹಿಮ್ ಅಂತ ಹೇಳಿದವರು. ಇಷ್ಟೆಲ್ಲ ಚರಿತ್ರೆ ಇರುವಾಗ ಸುಮ್ಮನೆ ಯಾವುದೋ ಒಂದು ದೃಷ್ಟಿಯಲ್ಲಿ ಯಾವುದೋ ಒಂದು ಧರ್ಮ ಸೇರಿಬಿಟ್ರೆ ಒಬ್ಬ ಧರ್ಮಕ್ಕೆ ಸೇರಿದ್ರೆ ಇನ್ನೊಬ್ಬ ಧರ್ಮ ವಿರೋಧ ಮಾಡಬೇಕು ಅಂತಿದೆಯಾ ಸಂವಿಧಾನದಲ್ಲಿ? ಮತ್ತು ಏನು ಯಾವ ಧರ್ಮ ಸಂವಿಧಾನಕ್ಕೆ ಮೇಲಿದೆ? ಎಲ್ಲ ಈಕ್ವಲ್ ಅಲ್ವಾ? ಅವ್ರ ಧರ್ಮ ಅವ್ರಿಗೆ, ಇವ್ರ ಧರ್ಮ ಇವ್ರಿಗೆ, ನಮ್ಮ ಧರ್ಮ ನಮಗೆ, ಅತ್ತನೇ ಸಂವಿಧಾನ ಹೇಳಿರೋದು. ವೈ ಪೀಪಲ್ ಆರ್ ಪೋಕಿಂಗ್ ದೇರ್ ನೋಸ್ ಇನ್ ಎವರಿ ನೌ ಅಂಡ್ ದೆನ್ ವೆನ್ ದಿ ಕಾನ್ಸ್ಟಿಟ್ಯೂಷನ್ ಸೇಸ್ ವೆರಿ ಕ್ಲಿಯರ್ಲಿ ಅಲ್ವಾ? ಈ ಕೋವಿಡ್ಗೆ ಸಂಬಂಧಪಟ್ಟ